ಹೊಸ ವರ್ಷ ಸಂಭ್ರಮಾಚರಣೆಗೆ ದಿನಗಡನೆ ಶುರುವಾಗಿದೆ 2023 ಅನ್ನ ಅದ್ಧೂರಿಯಾಗಿ ಬರಮಾಡಿಕೊಳ್ಳೋಕೆ ಸಿಲಿಕಾನ್ ಸಿಟಿ ಮಂದಿ ತುದಿಗಾಲಲ್ಲಿ ನಿಂತಿದ್ದಾರೆ ಚೂರು ಎಣ್ಣೆ ಬಿಟ್ಕೊಂಡು ಒಂದಿಷ್ಟು ಸ್ಟೆಪ್ ಹಾಕೋಕೆ ಬೆಂಗಳೂರಿಗರು ಕಾತುರದಿಂದ ಕಾಯುತ್ತಿದ್ದಾರೆ ವಿಷಯ ಏನಂದ್ರೆ ಈ ಬಾರಿ ಕಿಕ್ಕೇರಿಸಿಕೊಂಡು ರಸ್ತೆ ಮಧ್ಯೆ ಬೀಳೋರಿಗೂ ಪೊಲೀಸ್ ಇಲಾಖೆ ಸಿಹಿ ಸುದ್ದಿ ಕೊಟ್ಟಿದೆ ಹಾಗಾದ್ರೆ ಪೊಲೀಸ್ ಇಲಾಖೆ ಕೊಟ್ಟಿರುವಂತ ಆ ಸಿಹಿ ಸುದ್ದಿ ಆದ್ರೂ ಏನು ಅಂತ ನೋಡ್ತಾ ಹೋಗೋಣ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಗಾದ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಯಾರಿಗೆ ಅಂತ ನೋಡೋದಾದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ सेलेब्रेशन नल्ली फुल टाइट आगी प्रज्ञे तप्पिदवरिगागी आंबुलेंस व्यवस्थेयन्न माड्लागिदे कुडिदु कुणिदु कुप्पळिसी गाय माडिकोंडोरिगोस्कर आंबुलेंस व्यवस्थेयन्न माड्लागिदे याकंद्रे मूरु वर्षदिंद इष्टु अद्धूरियागी होस वर्षवन्न सेलेब्रेशन माडिरलिल्ल वेलकम माड्कोळ्ळोकागिरलिल्ल ई बारिय अवकाश सिक्किदे सो हागागि तुंबा जन इवरु दाळिंबे बेळेदु वर्षक्के 1 एकरे जागदल्लि 10 लक्ष संपादने माड्तिद्दारे ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪಾರ್ಟಿ ಮೋಡ್ ಅಲ್ಲಿ ಇರ್ತಾರೆ ಡ್ರಿಂಕ್ಸ್ ಮಾಡಬೇಕು ಅಂತ ಅನ್ಸ್ತಾ ಇರುತ್ತೆ ಸೋ ಆ ಎಣ್ಣೆ ಪ್ರಿಯರಿಗೆ ಪೊಲೀಸ್ ಇಲಾಖೆ ಈ ಸಿಹಿ ಸುದ್ದಿ ಕೊಟ್ಟಿದೆ ಸೆಲೆಬ್ರೇಷನ್ ವೇಳೆ ಯಾರಿಗಾದರೂ ಆರೋಗ್ಯ ತಪ್ಪಿದ್ರೆ ಅಂಥವರಿಗೂ ಕೂಡ ಈ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರುತ್ತೆ ಇನ್ನು ಬಿದ್ದ ಕೂಡಲೇ ಕುಡುಕರನ್ನ ಆಸ್ಪತ್ರೆಗೆ ಸಾಗಾಟ ಮಾಡಬೇಕು ಅವರಿಗೆ ಚಿಕಿತ್ಸೆ ನೀಡಬೇಕು ಅಂತ ಕೂಡ ಹೇಳಲಾಗಿದೆ ಖಾಸಗಿ ಆಸ್ಪತ್ರೆ ಜೊತೆ ಮಾತನಾಡಿಕೊಂಡಿರುವಂತ ಡಿಸಿಪಿ ಅಲ್ಲಲ್ಲಿ ಸೆಲೆಬ್ರೇಷನ್ ಆಗುತ್ತೆ ಅಲ್ಲಲ್ಲಿ ಆಂಬ್ಯುಲೆನ್ಸ್ ಗಳು ಮತ್ತು ಆಯಾ ಹಾಸ್ಪಿಟಲ್ ಗಳ ಜೊತೆ ಮಾತನಾಡಿದ್ದಾರೆ ಆರೋಗ್ಯ ಇಲಾಖೆಗೂ ಆಂಬ್ಯುಲೆನ್ಸ್ ಗಳಿಗಾಗಿ ಪತ್ರವನ್ನ ಬರೆಯಲಾಗಿದೆ ಹೊಸ ವರ್ಷ ಬಂದ್ರೆ ಸಾಕು ಬೆಂಗಳೂರಲ್ಲಿ ಸಂಭ್ರಮವೋ ಸಂಭ್ರಮ ನಗರದ ಪಾರ್ಟಿ ಸ್ಪಾಟ್ಗಳೆಲ್ಲ ತುಂಬಿ ಹೋಗಿರ್ತವೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ಗಳಲ್ಲಿ ಸೌಂಡು ಮುಗಿಲು ಮುಟ್ಟಿರುತ್ತೆ ಒಂಚೂರು ಎಣ್ಣೆ ಬಿಟ್ಕೊಂಡು ಜನ ಕಿಕ್ಕೇರಿಸಿರ್ತಾರೆ ಪಬ್ ಬಾರ್ ರೆಸ್ಟೋರೆಂಟ್ ಗಳಲ್ಲಿ ಜನರು ಫುಲ್ ಟೈಟ್ ಆಗಿರ್ತಾರೆ ಇದು ನಮ್ಮ ಸಿಲಿಕಾನ್ ಸಿಟಿ ಮಂದಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋ ಸ್ಟೈಲ್ ಪರಮಾತ್ಮ ಒಳಗೆ ಹೋದ್ಮೇಲೆ ಕೇಳಬೇಕಾ ಕೆಲವರು ಕಿರಿಕ್ ಮಾಡ್ಕೊಂಡ್ರೆ ಇನ್ನು ಕೆಲವರು ಕುಡಿದು ರಂಪಾಟ ಮಾಡ್ತಾರೆ ರಸ್ತೆ ಮಧ್ಯಾನೆ ಬಿದ್ದು ಉರುಳಾಡ್ತಾರೆ ಆದ್ರೆ ಅವರನ್ನೆಲ್ಲ ಕಂಟ್ರೋಲ್ ಮಾಡೋದೇ ಪೊಲೀಸರಿಗೆ ದೊಡ್ಡ ತಲೆನೋವು ಇದೇ ಕಾರಣಕ್ಕೆ ಈ ಬಾರಿ ಕುಡಿದು ರಂಪಾಟ ಮಾಡೋರ ಸೇಫ್ಟಿಗೂ ಪೊಲೀಸ್ ಇಲಾಖೆ ಮುಂದಾಗಿದೆ ನ್ಯೂ ಇಯರ್ ವೇಳೆ ಟೈಟ್ ಆಗುವವರಿಗೆ ಸಿಹಿ ಸುದ್ದಿ ಪಾನಮತ್ತರಿಗೆ ಪೊಲೀಸರಿಂದ ಆಂಬ್ಯುಲೆನ್ಸ್ ವ್ಯವಸ್ಥೆ ಬೆಂಗಳೂರಲ್ಲಿ ಈ ಬಾರಿ ನ್ಯೂ ಇಯರ್ ವೇಳೆ ಟೈಟ್ ಆಗೋರಿಗೆ ಪೊಲೀಸರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಿಕ್ಕೇರಿಸಿಕೊಂಡು ರಸ್ತೆ ಮಧ್ಯೆ ಬೀಳೋ ಕುಡುಕರಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲು ಡಿಸಿಪಿ ಸಿಕೆ ಬಾಬಾ ನೇತೃತ್ವದಲ್ಲಿ ಪ್ಲಾನ್ ಮಾಡಲಾಗ್ತಿದೆ ಈ ಬಗ್ಗೆ ಖಾಸಗಿ ಆಸ್ಪತ್ರೆ ಜೊತೆ ಮಾತನಾಡಿಕೊಂಡಿರೋ ಡಿಸಿಪಿ ಸಿಕೆ ಬಾಬಾ ಆರೋಗ್ಯ ಇಲಾಖೆಗೂ ಆಂಬ್ಯುಲೆನ್ಸ್ ಗಳಿಗಾಗಿ ಪತ್ರ ಬರೆದಿದ್ದಾರೆ ಹಾಗಂತ ಕುಡಿದು ಟೈಟ್ ಆಗಿ ಹೇಗೆ ಬೇಕೋ ಹಾಗೆ ತೂರಾಡೋ ಹಾಗಿಲ್ಲ ಯಾಕಂದ್ರೆ ಪೊಲೀಸರು ನಿಮ್ಮ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾರೆ ಪಬ್ ರೆಸ್ಟೋರೆಂಟ್ ಗಳಲ್ಲಿ ಗಲಾಟೆ ಆಗದಂತೆ ನೋಡಿಕೊಳ್ಳೋಕೆ ಪೊಲೀಸರು ಸ್ಪೆಷಲ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಪಬ್ ರೆಸ್ಟೋರೆಂಟ್ ಗೆ ಎಂಟ್ರಿ ಆಗೋ ಜನರ ಫೇಸ್ ಸ್ಕ್ಯಾನ್ ಮಾಡಿ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ ಪೊಲೀಸರ ಕ್ಯಾಮೆರಾದಿಂದ ತಪ್ಪಿಸಿಕೊಳ್ಳೋಕೆ ಯಾರಿಗೂ ಚಾನ್ಸ್ ಇಲ್ಲ ಯಾಕಂದ್ರೆ ಎಂಟ್ರಿ ವೇಳೆಯೇ ಪೊಲೀಸರಿಗೆ ಮಾಸ್ಕ್ ತೆಗೆದು ನೀವು ಪೋಸ್ ನೀಡಬೇಕು ಪೊಲೀಸರು ಫೋಟೋ ತೆಗೆದ ಮೇಲೆ ಮಾತ್ರ ಪಬ್ ರೆಸ್ಟೋರೆಂಟ್ ಗಳಿಗೆ ಎಂಟ್ರಿ ಆಗಬೇಕು ಅಸಭ್ಯ ವರ್ತನೆ ಕಳ್ಳತನ ಕೃತ್ಯ ನಡೆಯದಂತೆ ಫೇಸ್ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ ಕೃತ್ಯ ನಡೆಸಿ ತಪ್ಪಿಸಿಕೊಳ್ಳೋ ಪ್ಲಾನ್ ನಲ್ಲಿದ್ದವರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿರ್ತಾರೆ ಎಂಟ್ರಿ ಆಗೋ ಪ್ರತಿಯೊಬ್ಬರ ಫೋಟೋ ಡೀಟೇಲ್ಸ್ ಫೈಲ್ ಕೂಡ ರೆಕಾರ್ಡ್ ಮಾಡಿಕೊಂಡಿರ್ತಾರೆ ಇದಿಷ್ಟೇ ಅಲ್ಲ ಪ್ರತಿಯೊಂದು ಪಬ್ಗೂ ಇಬ್ಬರು ಮಹಿಳಾ ಬಾಡಿಗಾರ್ಡ್ ಪ್ರತಿ ಬಾರ್ಗಳಿಗೂ ಇಬ್ಬರು ಪುರುಷ ಬಾಡಿಗಾರ್ಡ್ ನಿಯೋಜಿಸಲು ಸೂಚಿಸಲಾಗಿದೆ ಪಬ್ ಒಳಗೆ ಮತ್ತು ಎಂಟ್ರಿ ಬಳಿ ಇಬ್ಬರು ಬಾಡಿಗಾರ್ಡ್ಸ್ ಇರಬೇಕು ಜನರ ಮೇಲೆ ಕಣ್ಣಿಡಬೇಕು ಅಂತ ಪೊಲೀಸ್ ಇಲಾಖೆ ಸೂಚಿಸಿದೆ ಗೊತ್ತಾಯ್ತಲ್ವಾ ಈ ಬಾರಿ ನ್ಯೂ ಇಯರ್ ಗೆ ಟೈಟ್ ಆಗೋಕೆ ಅವಕಾಶವಿದೆ ಹಾಗಂತ ಫೈಟ್ ಮಾಡೋಕೆ ಹೋದ್ರೆ ಲಾಕ್ ಆಗೋದೊಂದು ಗ್ಯಾರಂಟಿ ನ್ಯೂಸ್ ಫಸ್ಟ್ ಬ್ಯೂರೋ ನ್ಯೂಸ್ ಫಸ್ಟ್ ಪ್ರತಿಕ್ಷಣ